ದೋಟಿ ಬಿದ್ರು ಅಂತ ಹೇಳಿ ಇದು ಏನ್ ವಿಶೇಷ ಅಂತಂದ್ರೆ ಇದರಲ್ಲಿ ಹೇಳಿ ನಿಮ್ಮಲ್ಲಿ ದೋಟಿ ಬಿದ್ರು ವಿಶೇಷ ಇದನ್ನ. ಇದು ಬ್ಯಾಂಬುಸಾ ಪಲ್ಲಿಡ ಅಂತ. ಇದರಲ್ಲಿ ವಿಶೇಷ ಏನಂತಂದ್ರೆ ಕೊಕ್ಕೆಗೆ ಬೇಕಾಗಿ ನೀಟಾಗಿ ನೇರವಾಗಿ ಬೆಳೆಯುತ್ತೆ, 40-45 ಅಡಿ ಎತ್ತರ ಬೆಳೆಯುತ್ತೆ. ಮತ್ತೆ ಇದು ಗಂಟಿರೋ ಭಾಗ ಉಬ್ಬಿಲ್ದೆ ನೀಟಾಗಿರೋ ಕಾರಣ ಅಂದ್ರೆ ಇದನ್ನ ನೋಡ್ಬೋದು ನಾವಿಲ್ಲಿ. ಈ ಗಂಟಿರೋ ಭಾಗನೂ ಮತ್ತೆ ಈ ಭಾಗನೂ ಎಲ್ಲ ಒಂದೇ ಲೆವೆಲಲ್ಲಿ ಇದೆ, ಸಮಾನಾಂಕ. ಇದರಿಂದ ಹಿಡ್ಕೊಳಕ್ಕೆ ತುಂಬಾ ಸುಲಭ ನಮಗೆ, ಅಲ್ಲ ಆಧರಿಸಕ್ಕೆ ತುಂಬಾ ಅನುಕೂಲ ಆಗುತ್ತೆ. ತುಂಬಾ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಇರೋದ್ರಿಂದ ಗಟ್ಟಿನೂ ಇದೆ. ಹೌದು, ಇದು ಇಂಟರ್ನೋಡಲ್ ಲೆಂತ್ ಈಕ್ವಿ ಡಿಸ್ಟೆನ್ಸ್ ಇದೆ ಆಲ್ಮೋಸ್ಟ್, ಮತ್ತೆ ವಾಲ್ ಥಿಕ್ನೆಸ್ ಜಾಸ್ತಿ ಇದೆ. ಎಂತ ಹೆಸರು ಹಿಡಿದಿತ್ತು? ಬ್ಯಾಂಬುಸಾ ಪಲ್ಲಿಡ. ಬ್ಯಾಂಬುಸಾ ಪಲ್ಲಿಡ ಹೆಚ್ಚಾಗಿ ಇದನ್ನ ಇದಕ್ಕೆ ಬ್ಯಾಸ್ಕೆಟ್ ಮೇಕಿಂಗ್ ಈ ತರ ಉಪಯೋಗಿಸ್ತಾರೆ, ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇದೆ. ನೋಡಿದ್ರಲ್ಲ, ಈ ದೋಟಿಗಾಗುವಂತಹ ಬಿದಿರನ್ನ ಖಂಡಿತವಾಗ್ಲೂ ನಾವೆಲ್ಲರೂ ಬೆಳೆಯಕ್ಕೆ ಪ್ರಯತ್ನ ಪಡೋಣ. ಇವತ್ತು ನಮಗೆ ತುಂಬಾ ಅವಶ್ಯಕತೆ ಇರುವಂತಹ ದೋಟಿಗಳನ್ನ ನಾವೇ ಬೆಳ್ಕೊಳ್ಳೋಣ, ಅದ್ರಲ್ಲೂ ಕೂಡ ಒಂದು ಖರ್ಚು ಕಡಿಮೆ ಆಗುತ್ತೆ. ನಮಸ್ಕಾರ.